ಸೇರಿಸಿ ಮಾಡ್ತಿದ್ದಾರೆ. ಗಂಭೀರಾಗಿದೆ. ಅದಕ್ಕೋಸ್ಕರ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆಗೆ ಈ ಒಂದು ಇಲಾಖೆ ಇರುವುದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಆ ಜಲಮಂಡಳಿಗೆ ಒಂದು ಹೆಚ್ಚಿನ ಪ್ರೆಷರ್ ಹಾಕಿ ವಾರದಾಗ ಎರಡು ಸರಿ ನೀರನ್ನ ಬಿಡಿಸುವಂತ ಕೆಲಸ ಮಾನ್ಯ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಗಮನ ಹರಿಸಿದ್ದು ಮಾಡಬೇಕಾಗಿದೆ. ಯಾಕಂದ್ರೆ ನೀರು ಕುಡಿಲಾಕಿರ್ಲಿಕ್ಕಂದ್ರೆ ಮೇನ್ ಮನುಷ್ಯಾಗ ಬೇಕಾಗಿತ್ತೆ ನೀರು ಬದುಕಲಿಕ್ಕೆ, ಮತ್ತೆ ಅದೇ ಇರ್ಲಿಕ್ಕಂದ್ರೆ ತಗೊಂಡು ಏನ್ ಮಾಡೋದು. ಯಾಕಂದ್ರೆ ಎಲ್ಲ ಏನು ಮುಂದೆ ಮಹಾನಗರ ಪಾಲಿಕೆ ಸದಸ್ಯರಾಗಲಿ ಒಂದು ನಮ್ಮ ಬಿಜಾಪುರ ಶಾಸಕರಾಗಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರ ಹಣ್ಣಾಗ ನಾವ್ ನೀರು ಬಿಡೋಣ, ಇವ್ರ ಹಣ್ಣಾಗ ನೀರು ಬಿಡೋಣ ಅಂತೇಳಿ 24 hours ನಳ ಮಾಡಿದ್ದಾರೆ. ಬೆಲ್ ಅಂದ್ರೆ ತಿಂಗಳ ತಿಂಗಳ ಕಟ್ಟು ಅಂತ ಹೇಳ್ತಾರೆ, ಅದ್ ನೀರೇ ಬಿಡಂಗಿಲ್ಲ. ಅದಕ್ಕೋಸ್ಕರ ಈಗ ನಮ್ಗೆ ಕುಡಿಯಕ್ಕೆ ನೀರು ಬೇಕಾಗ್ಯದ. ಅದಕ್ಕೆ ನಾವು ಬಿಜಾಪುರ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ಮನವಿ ಮಾಡ್ಕೊಳ್ತಾ ಇದೀವಿ. ದಯವಿಟ್ಟು ವಾರದಾಗ ಎರಡು ಸರಿ ನೀರು ಬಿಡುವಂತ ಕೆಲಸವನ್ನ ಜಲಮಂಡಳಿಯವರು ಮಾಡ್ಬೇಕಂತ ನಾವ್ ಇವತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಶಕ್ತಿ ಕುಮಾರ್ ಜೂನಿಯರ್ ಗಣೇಶ್ ಜೈಪುರ್. ಅದಕ್ಕೋಸ್ಕರ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆಗೆ ಈ ಒಂದು ಇಲಾಖೆ ಇರುವುದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಆ ಜಲಮಂಡಳಿಗೆ ಒಂದು ಹೆಚ್ಚಿನ ಪ್ರೆಷರ್ ಹಾಕಿ ವಾರದಾಗ ಎರಡು ಸರಿ ನೀರನ್ನ ಬಿಡಿಸುವಂತ ಕೆಲಸ ಮಾನ್ಯ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಗಮನ ಹರಿಸಿದ್ದು ಮಾಡಬೇಕಾಗಿದೆ. ಯಾಕಂದ್ರೆ ನೀರು ಕುಡಿಲಾಕಿರ್ಲಿಕ್ಕಂದ್ರೆ ಮೇನ್ ಮನುಷ್ಯಾಗ ಬೇಕಾಗಿತ್ತೆ ನೀರು ಬದುಕಲಿಕ್ಕೆ, ಮತ್ತೆ ಅದೇ ಇರ್ಲಿಕ್ಕಂದ್ರೆ ತಗೊಂಡು ಏನ್ ಮಾಡೋದು. ಯಾಕಂದ್ರೆ ಎಲ್ಲ ಏನು ಮುಂದೆ ಮಹಾನಗರ ಪಾಲಿಕೆ ಸದಸ್ಯರಾಗಲಿ ಒಂದು ನಮ್ಮ ಬಿಜಾಪುರ ಶಾಸಕರಾಗಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರ ಹಣ್ಣಾಗ ನಾವ್ ನೀರು ಬಿಡೋಣ, ಇವ್ರ ಹಣ್ಣಾಗ ನೀರು ಬಿಡೋಣ ಅಂತೇಳಿ 24 hours ನಳ ಮಾಡಿದ್ದಾರೆ. ಬೆಲ್ ಅಂದ್ರೆ ತಿಂಗಳ ತಿಂಗಳ ಕಟ್ಟು ಅಂತ ಹೇಳ್ತಾರೆ, ಅದ್ ನೀರೇ ಬಿಡಂಗಿಲ್ಲ. ಅದಕ್ಕೋಸ್ಕರ ಈಗ ನಮ್ಗೆ ಕುಡಿಯಕ್ಕೆ ನೀರು ಬೇಕಾಗ್ಯದ. ಅದಕ್ಕೆ ನಾವು ಬಿಜಾಪುರ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ಮನವಿ ಮಾಡ್ಕೊಳ್ತಾ ಇದೀವಿ. ದಯವಿಟ್ಟು ವಾರದಾಗ ಎರಡು ಸರಿ ನೀರು ಬಿಡುವಂತ ಕೆಲಸವನ್ನ ಜಲಮಂಡಳಿಯವರು ಮಾಡ್ಬೇಕಂತ ನಾವ್ ಇವತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಶಕ್ತಿ ಕುಮಾರ್ ಜೂನಿಯರ್ ಗಣೇಶ್ ಜೈಪುರ್. ತಾಲೂಕು ಅಧ್ಯಕ್ಷ ನೀರು ಬಿಡೋಣ, ನಳ ಬಿದ್ದಾವು, ನಳ ಮುರಿದಾವು, ನೀರಲ್ಲಿ ಟ್ಯಾಂಕ್ ಇದಾಗೈತಿ ಅದಾಗೈತಿ ಏನೇನೋ ಹೇಳ್ಬಿಡ್ತಾರ ಅಧಿಕಾರ ಹೋಗೋಣ, ಮತ್ತೆ ಏನು ಕೇರ್ ತಗೊಳಲ್ಲ, ಮಾಡ್ತೀನಿ ಹೋಗಿ ಬರ್ತಾ ಹೋಗಿ ಅಂತೇಳಿ ಎರಡೆರಡು ತಿಂಗಳಗಟ್ಟಲೆ ನೀರು ಬಿಡಲ್ಲ. ಮತ್ತೆ ಕುಡುಗರು ಏನು ಹೆಣ್ಮಕ್ಕಳು 4 ಗಂಟೆ 5 ಗಂಟೆಗೆ ಎದ್ದು ಆ ಟ್ಯಾಂಕರ್ ಬಿಡ್ತಾರೆ, ಟ್ಯಾಂಕರ್ ಹಳ್ಳಿ ಒಳಗೆ ಟ್ಯಾಂಕರ್ ಬಿಡ್ತಾರೆ ಗೊತ್ತಿಲ್ಲ. ಟ್ಯಾಂಕರ್ದೊಳಗೆ ನೀರು ತುಂಬಕ್ಕೆ ಹೋದ್ರೆ ಕಂಡಬಿಟ್ಟು ಗದ್ದಲ ಮಾಡಿ ಎಲ್ಲರೂ ಜಗಳ ಮಾಡಿ ಮೊನ್ನೆ ಪೊಲೀಸ್ ಸ್ಟೇಷನ್ ತನಕ ಬಂದಿತ್ತು ಆ ನೀರಿನ ಸಂಬಂಧ ಜಗಳ ಮಾಡಿ ಎಲ್ಲ ಪೊಲೀಸ್ ಸ್ಟೇಷನ್ ಬಂದು ಮತ್ತು ಸರ್ಕಾರದ ಅಡ್ಮಿಟ್ ಆದರು. ಬರೀ ನೀರಿನ ಸಂಬಂಧ ಇದು ನೀರಿನ ಸಂಬಂಧ ಅದಕ್ಕೆ ಅಧಿಕಾರಿಗಳು ಈ ರೀತಿ ಆಗಬಾರದು ಅಂತೇಳಿ ಕಾಳಜಿ ವಹಿಸ್ರಿ, ಕಾಳಜಿ ವಹಿಸ್ರಿ, ನೀರಿಂದು ವ್ಯವಸ್ಥೆ ಮಾಡಿರಿ ಅಂತೇಳಿ ನಾನು ಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ತಾಲೂಕು ಅಧ್ಯಕ್ಷ ಮಾತಾಡೋದು ಸೈಯದ್ ಕಾಳಜಿ ಶೇಖ್ ಅಂತ.